ಇದು ಒಂದು ಹಳೆಯ ಸೀರೆ. ಇದಕ್ಕೆ ಎಷ್ಟು ವರ್ಷ ಆಗಿದೆ ಅಮ್ಮ? ಇದಕ್ಕೆ ಮೂವತ್ತೈದು ವರ್ಷ ಆಗಿದೆ. ನಿನ್ನ ಅಕ್ಕ ಹುಟ್ಟ ಮುಂಚೆ ಆಗಿರೋದು. ಇನ್ನೊಂದು ಸೀರೆ ತೋರಿಸ್ತಾ, ಇದು ಹಳೆಯ ಸೀರೆ. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ, ಇದು ಎಲ್ಲರ ಹತ್ರ ಈ ತರ ಸೀರೆ. ನೀನು ಕೋಚಪಲ್ಲಿ ಅಂತಾರ ಅಮ್ಮ? ಈ ಸೀರೆ ಒಂದ್ಸಲ ಹುಟ್ಟಿದೀನಿ. ಹೌದು, ಸೀರಿಯಲ್ ಹುಟ್ಟಿದ್ದೆ, ಫಸ್ಟ್ ಸೀರಿಯಲ್ ಸರಸ್ವತಿಗೆ. ಹೌದು, ಈ ಸೀರೆ ಬಂದು ನಿನ್ಗೆ ನಂದು ಸೀಮಂತ ಸೀರೆ. ಇದು ನಮ್ಮ ಅಮ್ಮನ ಮನೇಲಿ ಕೊಟ್ಟಿದ್ ಸೆರಕು. ಇದು ಬಾಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸಿಂಪಲ್ ಸಾರಿ, ಸಿಂಪಲ್ ಸಾರಿ, ಪ್ಯೂರ್ ಸಿಲ್ಕ್ ಅಂದ್ರೆ ಬಾರ್ಡರ್ ಇಷ್ಟೇ, ಚಿಕ್ಕದು ಒಂದು ಚಿಕ್ಕ ಬಾರ್ಡರ್ ಇರೋದ್ರಲ್ಲಿ ಹಳೆ ಸೀರೆಗಳನ್ನ ಪಿಕ್ ಮಾಡಿದ್ದಾರೆ. ನ್ಯೂ ಸೀರೆ ಸಾರಿ ಯಾವುದು, ಹೊಸ ಸೀರೆಗಳು ಯಾವ್ದು ತೋರಿಸ್ತಾ ಇಲ್ಲ, ಎಲ್ಲ ಹಳೆ ಹಳೆಯ ಸೀರೆಗಳು ತೋರಿಸ್ತಾ ಇರೋದು. ಸೊ ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ನನಗೆ ತುಂಬಾ ಡ್ರೈ ಅಂಡ್ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ. ಬಯೋಡರ್ಮಾ ಅವರ ಅಟೋಡರ್ಮ್ ಕ್ರೀಮ್ ಇವಾಗ ರೀಫಾರ್ಮ್ಯುಲೇಟ್ ಆಗಿ ಅಟೋಡರ್ಮ್ ಕ್ರೀಮ್ ಅಲ್ಟ್ರಾ ಅಂತ ಬರ್ತಾ ಇದೆ. ಇದು ನನ್ನ ಕರೆಂಟ್ ಫೇವರೇಟ್ ಗೋ ಟು ಮಾಯಿಶ್ಚರೈಸರ್ ಅಂತಾನೆ ಹೇಳ್ಬೋದು. ಇದರ ಬೆನಿಫಿಟ್ಸ್ ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಕಿನ್ ಅನ್ನ ತುಂಬಾ ಸಾಫ್ಟ್ ಅಂಡ್ ಸಪಲ್ ಅಂಡ್ ಹೈಡ್ರೇಟ್ ಮಾಡುತ್ತೆ. ಇದರಲ್ಲಿ ನೈಸಿನಮೈಡ್ ಮತ್ತೆ ಒಮೆಗಾ 369 ಇರೋದ್ರಿಂದ ಇದು ಸ್ಕಿನ್ ಬ್ಯಾರಿಯರ್ ನ ಸರಿ ಮಾಡ್ತಾ 24 hours ಹೈಡ್ರೇಷನ್ ಕೂಡ ಕೊಡುತ್ತೆ. ಸೊ ಇದು ನಮ್ಮ ಸ್ಕಿನ್ ಅಲ್ಲಿರೋ ಹೈರೋಲೋನಿಕ್ ಆಸಿಡ್ ನ ಸ್ಟಿಮ್ಯುಲೇಟ್ ಮಾಡ್ತಾ 24 hours, ಬರೀ 24 hours ಅಲ್ಲಿ 27.7% ಹೈಡ್ರೇಷನ್ ನ ಜಾಸ್ತಿ ಮಾಡುತ್ತೆ. ಇದು ಟೆಕ್ಸ್ಚರ್ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಇದು ನಮ್ಮ ಸ್ಕಿನ್ಗೆ ಬೇಗ ಪೆನಿಟ್ರೇಟ್ ಆಗೋದ್ರಿಂದ, ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಇದು ವಿಂಟರ್ಸ್ಗೆ ಮಾತ್ರ ಅಲ್ಲ, ಸಮ್ಮರ್ಸ್ಗೂ ಬೆಸ್ಟ್ ಬೆಸ್ಟ್ ಕ್ರೀಮ್ ಅಂತಾನೆ ಹೇಳ್ಬೋದು. ತುಂಬಾ ಹೈಡ್ರೇಟಿಂಗ್ ಆಗಿದೆ. ವಾವ್, ಫೀಲ್ಸ್ ಸೋ ಹೈಡ್ರೇಟೆಡ್ ಆಲ್ರೆಡಿ. ಡ್ರೈ ಸ್ಕಿನ್ಗೆ ನಾರ್ಮಲ್ ಮಾಯಿಶ್ಚರೈಸರ್ಸ್ ವರ್ಕ್ ಆಗಲ್ಲ, ಹೈಡ್ರೇಟ್ ಕೂಡ ಆಗೋದಿಲ್ಲ. ನೀವು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಗ್ಲೋಯಿ ಆಗಿ ಅನ್ನಿಸ್ತಾ ಇದೆ ಇವಾಗಲೇ. ಈ ಮಾಯಿಶ್ಚರೈಸರ್ನ ನೀವು ರೆಟಿನಾಲ್ಸ್, AHAs, BHAs ಎಲ್ಲ ಆದ್ಮೇಲೂ ಕೂಡ ಯೂಸ್ ಮಾಡ್ಬೋದು. ಇದರ ಪ್ರೈಸ್ ಬಂದು 660 rupees, 660 rupees. ಈ ಪ್ರಾಡಕ್ಟ್ ಬಂದು ಫ್ರೇಗ್ರೆನ್ಸ್ ಫ್ರೀ, ನಾನ್ ಸ್ಟಿಕ್, ಇಟ್ ಹ್ಯಾಸ್ ವೆರಿ ಗುಡ್ ಟಾಲರೆನ್ಸ್ ಅಂಡ್ ಫಾಸ್ಟ್ ಅಬ್ಸಾರ್ಬಿಂಗ್ ಕೂಡ. ಬಯೋಡರ್ಮಾ ಎಲ್ಲಾ ಪ್ರಾಡಕ್ಟ್ಸ್ ಮೇಡ್ ಇನ್ ಫ್ರಾನ್ಸ್. ನೀವು ಕೂಡ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು. ಅಷ್ಟೇ ಅಲ್ಲ, ನೀವು ಬಯೋಡರ್ಮಾ ಪ್ರಾಡಕ್ಟ್ಸ್ ನ ಟ್ರೈ ಮಾಡಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ಫಾರ್ಮ್ ಅನ್ನ ಫಿಲ್ ಮಾಡಿ ನಿಮ್ಮ ಸ್ಕಿನ್ಗೆ ತಕ್ಕ ಹಾಗೆ ಫ್ರೀ ಟ್ರಯಲ್ ಕಿಟ್ ಅನ್ನ ಅವೇಲ್ ಮಾಡ್ಕೋಬಹುದು. ಹಾಯ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮ್ಗೆ ನಮ್ಮ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ನ ತೋರಿಸೋಣ ಅಂತ. ಅದೇ ಆಕ್ಚುಲಿ ಅಮ್ಮನ್ ಸಿಲ್ಕ್ ಸಾರಿ ಕಲೆಕ್ಷನ್, ಅಮ್ಮಂಗೂ ಅಷ್ಟೇ ಸಿಕ್ಕಾಪಟ್ಟೆ ಸೀರೆಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವರ ಸಿಲ್ಕ್ ಸಾರಿ ಕಲೆಕ್ಷನ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು. ಮೈಸೂರು ಸಿಲ್ಕ್ ಇರ್ಬೋದು, ಪ್ಯೂರ್ ಕಾಂಜೀವರಂ ಸಿಲ್ಕ್ ಇರ್ಬೋದು, ಧರ್ಮಾವರಂ ಸಿಲ್ಕ್ ಇರ್ಬೋದು, ಧರ್ಮಾವರಂ ಇದೆ, ರಾಶಿಪುರಂ ಹಾಗೆ ಮೈಸೂರು ಸಿಲ್ಕ್, ಆಮೇಲೆ ಕ್ರೇಪ್ ಸಿಲ್ಕ್. ಸೊ ಈ ತರದ ಸಾರೀಸ್ ನ ನಾನು ತೋರಿಸ್ತಾ ಇದ್ದೀನಿ, ಹಳೆ ಹಳೆಯ ಸೀರೆಗಳು. ಆಮೇಲೆ ಬನಾರಸ್ ಸಾರಿ, ಎಲ್ಲಾ ಸಾರಿ ವೆರೈಟೀಸ್ ಆಫ್ ಸಾರೀಸ್ ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಹಳೆ ಹಳೆ ಸೀರೆಗಳು ತೋರಿಸ್ಲಾ? ಸೊ ನೀವು ಇದನ್ನೆಲ್ಲ ಇಲ್ಲೆಲ್ಲ ನೋಡ್ತಾ ಇದೀರಲ್ಲ, ಇದೆಲ್ಲ ಹಳೆ ಸೀರೆಗಳು. 30 ವರ್ಷ ಆಗಿರ್ಬೋದು ಇದಕ್ಕೆ, 30 ವರ್ಷದ ಹಳೆ ಸೀರೆ ಇದು. 30-32 ವರ್ಷ ಆಗಿದೆ ಇದಕ್ಕೆ. ಆಗಿದೆ ಅಮ್ಮ, ಇದೇ ತರದ ಒಂದ್ ಸೀರೆ ನಾನು ಹಾಳು ಮಾಡ್ಬಿಟ್ಟೆ ಅಲ್ವಾ, ಒಂದು ಹಳೆಯ ಸೀರೆ. ಆಕ್ಚುಲಿ ನಾ ಹಾಳು ಮಾಡಿದ್ದಲ್ಲ ಅದು, ನಮ್ಮ ಅಮ್ಮನೇ ಹೇಳಿದ್ದು ಅದ್ರಲ್ಲಿ ಏನಾದ್ರು ಮಾಡಿಸ್ಕೊ ಅಂತ ಹೇಳಿದ್ರು. ನಾನೇನ್ ಮಾಡಿದೆ, ಅದನ್ನ ತೆಗೆದು ಕನ್ವರ್ಟ್ ಮಾಡಿಸ್ಬಿಟ್ಟೆ ಪ್ಯೂರ್. ಅಂದ್ರೆ ಮೊದ್ಲೆಲ್ಲ ನಿಮ್ಗೆ ಕೋಆಪರೇಟಿವ್ ಸೊಸೈಟಿ ಅಂತ ಬರ್ತಿತ್ತು, ಅಲ್ಲಿ ಪ್ಯೂರ್ ಜರಿ, ಗೋಲ್ಡ್ ಜರಿ ಬರ್ತಿತ್ತು, ಆರ್ಟಿಫಿಷಿಯಲ್ ಜರಿ ಇರಲ್ಲ. ಅದು ಈಗ ಆ ಸಾರಿನ ನಾವು ತಗೊಂಡು ವಾಪಸ್ ಕೊಟ್ರೆ ನಮ್ಗೆ ಗೋಲ್ಡ್ ಪ್ರೈಸ್ ಕೊಡ್ತಾರೆ. ತುಂಬಾ ಹಳೆ ಸೀರೆ ಅದು, ಅಂದ್ರೆ ಅದು ಅಗ್ಲ ಇತ್ತು ಬಾರ್ಡರ್. ಅದು ಇಲ್ಲಿದೆ, ಪ್ಯೂರ್ ಗೋಲ್ಡ್ ಜರಿ ಎಲ್ಲ ಇದೆ, ಎಲ್ಲ ಇದೆ. ಸೊ ಇಲ್ಲಿ ಒಂದಷ್ಟು ಸೀರೆಗಳನ್ನ ಇಟ್ಟಿದೀನಿ, ಇದೆಲ್ಲ ತುಂಬಾ ಹಳೆ ಸೀರೆಗಳು. ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ತುಂಬಾ ಹಳೆ ಸೀರೆಗಳು. ಇದಕ್ಕೆಲ್ಲ ಬಾರ್ಡರ್ ಇಲ್ಲ ಅಲ್ವಾ? ಪ್ಯೂರ್ ಸಿಲ್ಕ್. ಇದು ನನ್ನ ಮದುವೆ ಸೀರೆ, ಇದು ಮದುವೆಲಿ ನಮ್ಮ ಮನೇಲಿ ಎಲ್ಲಾರ್ಗೂ ಒಂದೇ ತರ ಸಾರಿ ಕೊಟ್ಟಿದ್ರು, ಅವಾಗ ಇದು ನನಗೂ ಕೊಟ್ಟಿರೋದು. ನಾನು ನಮ್ಮ ಅಮ್ಮಗೆ ಯಾವ ಸೀರೆನು ಕೊಡಕ್ ಬಿಟ್ಟಿಲ್ಲ ಯಾರಿಗೂ ಸಿಲ್ಕ್ ಸಾರೀಸ್. ಬಿಕಾಸ್ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಹಾಗೆ ಓಲ್ಡ್ ಇಸ್ ನ್ಯೂ. ಸೊ ಹಳೆ ಸೀರೆಗಳೇ ಟ್ರೆಂಡಿಂಗ್ ಆಗಿರುತ್ತೆ, ಯಾವಾಗ್ಲೂ ಕ್ಲಾಸಿ ಆಗಿರುತ್ತೆ. ಇದು ಬೇಕು ಅಂದ್ರೆ ನಮ್ಗೆ ಈ ತರ ಸೀರೆಗಳು ಸಿಗೋದೇ ಅಲ್ಲ. ಇದು ರಾಶಿಪುರಂ ಸಾರಿ ಅಂತಾರೆ ಇದಕ್ಕೆ. ಓಕೆ, ಸೇಲ ಮಾತ್ರ ಒಂದು ರಾಶಿಪುರಂ ಅಂತ ಇದೆ, ಒಂದು ಊರಿಗೆ ಅಲ್ಲಿ ನೇಯ್ತಾರೆ. ಸೊ ನಾನು ಒಂದ್ಸಲ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಸುಮಾರ್ ಕಡೆ ಹಿಂದೂಪುರ, ರಾಶಿಪುರಂ ಇದಕ್ಕೆಲ್ಲ ಹೋಗ್ಬಿಟ್ಟು ಬರ್ಬೇಕು ಅಂತ ಅನ್ಕೋತಾ ಇದೀನಿ. ನನ್ಗೆ ಈ ಸೀರೆಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಎಸ್ಪೆಷಲಿ ಸಿಲ್ಕ್ ಸಾರೀಸ್ ತುಂಬಾ ಇಷ್ಟ. ಸೊ ಹೇಗೆ ನೇಯ್ತಾರೆ, ಯಾವ ತರ ಇರುತ್ತೆ, ಮಗ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಇದೆ. ಸೊ ಅದು ಒಂದು ವ್ಲಾಗ್ ಮಾಡ್ತೀನಿ ಆದಷ್ಟು ಬೇಗ. ಅಂಡ್ ಯೆಸ್, ಸೊ ಇದು
ಅಮ್ಮನ ಮದ್ವೆಯಲ್ಲಿ ಕೊಟ್ಟಿರುವಂತ ಸೀರೆ. ಸೊ ಇದು ತುಂಬಾ ಹಳೆಯದು ಆಯ್ತು, ಒಂದು 35 ವರ್ಷ ಆಯ್ತು. ಸೊ ಗೊತ್ತಾಯ್ತಲ್ಲ, ನಮ್ಮ ಅಪ್ಪ ಅಮ್ಮ ಮದ್ವೆ 36 ವರ್ಷ ಆಯ್ತು. ಸೊ ಇದು ಇದೇ ನಿಮ್ಮ ಇದು ಸಕ್ಕತ್ತಾಗಿದೆ ಇದು. ಇದು ಅಷ್ಟೇ, ಇದು ನನ್ ಮದ್ವೆ ಆಗಿ ಫಸ್ಟ್ ದೀಪಾವಳಿಗೆ ನಮ್ಮ ಅಮ್ಮ ಅಪ್ಪ ಕೊಟ್ಟಿರೋ ಸೀರೆ ನೋಡು. ಆವಾಗ ಸುಮಾರ ತಂದು ಒಂದು ಚಕ್ರವ್ಯೂಹ ಅಂತ ಏನೋ ಒಂದು ಪಿಕ್ಚರ್ ಸಿಗ್ಬಿಟ್ಟು ಸುಮಲತಾ ಅವರು ಬ್ಲಾಕ್ ಗೆ ರೆಡ್ ಬಾರ್ಡರ್ ಆ ಫಿಲ್ಮ್ ಅಲ್ಲಿ ಹುಟ್ಟಿದ್ರು, ಅದೇ ತರ ಸೀರೆ ಬೇಕು ಅಂತ ಹೇಳ್ಬಿಟ್ಟು ತಗೊಂಡಿರೋದು. ಬಟ್ ಆವಾಗ ನನ್ಗೆ ರೆಡ್ ಸಿಗ್ಲಿಲ್ಲ, ಪಿಂಕ್ ತಗೊಂಡೆ ಅಷ್ಟೇ. ಬಟ್ ಇದು ಒಂಥರ ಪಿಂಕಿಶ್ ರೆಡ್ ಅಮ್ಮ, ಇದು ಕಂಪ್ಲೀಟ್ ಪಿಂಕ್ ಅಲ್ಲ, ಸೊ ಒಂಥರ ಮೆಜೆಂಟಾ ಕಲರ್, ಮೆಜೆಂಟಾ ಪಿಂಕ್ ಅಂತಾರಲ್ಲ ಆ ತರ. ಸೊ ರೆಡ್ ಮಿಕ್ಸ್ ಇದೆ ಒಳಗಡೆ ನೋಡಿ, ಇದು ಈ ತರ ಬಾರ್ಡರ್, ಐ ಮೀನ್ ಸೆರಗು ಈ ತರ ಬರುತ್ತೆ. ಈ ತರ ಎಷ್ಟು ಸಿಂಪಲ್ ಆಗಿ ಎಷ್ಟು ಎಲಿಗೆಂಟ್ ಆಗಿದೆ, ಇದೆಲ್ಲ ಬೇಕು ಅಂದ್ರೂ ಸಿಗಲ್ಲ ಇವಾಗ. ಅದಕ್ಕೆ ನಮ್ಮ ಅಮ್ಮಂಗೆ ಯಾವ್ದು ಕೊಡಕ್ ಬಿಟ್ಟಿಲ್ಲ. ನಮ್ಮ ಅಮ್ಮನಾ ಅಯ್ಯೋ ತೆಗ್ ಕೊಟ್ಬಿಡ್ತಾರೆ ಎಲ್ಲ, ಎಷ್ಟು ಸೀರೆ ಕೊಟ್ಬಿಟ್ಟಿದ್ರು ದೊಡ್ಡೋಳಾದ್ಮೇಲೆ. ನಾನ್ ದೊಡ್ಡೋಳ್, ನನಗೆ ಬುದ್ಧಿ ಬಂದ್ಮೇಲೆ ನಾನು ನಮ್ಮಂಗೆ ಯಾವ ಸೀರೆನೂ ಕೊಡಕ್ ಬಿಟ್ಟಿಲ್ಲ. ಸೊ ಸಿಲ್ಕ್ ಸೀರೆಗಳು, ಇನ್ನೊಂದು ವಿಷಯ ಹೇಳ್ಬೇಕು, ಸಿಲ್ಕ್ ಸೀರೆಗಳನ್ನ ನೀವು ಆವಾಗಾವಾಗ ಹೊರಗೆ ತೆಗಿತಾ ಇರ್ಬೇಕು. ಮಡಿಕೆ ಬಿಸ್ಲಿಗೆ ಹಾಕ್ಬೇಕು ಅಂದ್ರೆ ಎಳೆ ಬಿಸ್ಲಿಗೆ ಹಾಕ್ಬೇಕು, ತೀರಾ ಬಿಸ್ಲಿಗೆ ಹಾಕ್ಬೇಕು. ಹಾಗೆ ಈ ಮಡಿಕೆಗಳಿರುತ್ತೆ ಗೊತ್ತಾ, ಅದನ್ನ ಉಲ್ಟಾ ಮಾಡಿ ಮಡಚಿ ಇಡ್ಬೇಕು. ಒಂದೇ ಮಡಿಕೆಲಿ ಇಡಬಾರ್ದು, ಯಾಕಂದ್ರೆ ಸೀರೆ ಇಲ್ಲೇ ಹರಿದ್ಬಿಡುತ್ತೆ, ಹರಿದು ಬಿಡುತ್ತೆ, ಇಲ್ಲಿ ಫೇಡ್ ಆಗ್ಬಿಡುತ್ತೆ. ಸೊ ಆತರ. ಆಮೇಲೆ ಯಾವತ್ತೂ ಅಷ್ಟೇ ಸಿಲ್ಕ್ ಸಾರೀಸ್ಗೆ ಸ್ಟಾರ್ಚ್ ಐರನ್ ಮಾಡಿಸ್ಬೇಡಿ. ನಮ್ಮಅಮ್ಮ ಮಾಡಿರೋ ಮಿಸ್ಟೇಕ್ ಅದು, ಸ್ಟಾರ್ಚ್ ಐರನ್ ಮಾಡಿಸ್ಬೇಡಿ, ಯಾಕಂದ್ರೆ ಸೀರೆ ಬೇಗ ಹಾಳಾಗ್ಬಿಡುತ್ತೆ, ಲಡ್ ಆಗ್ಬಿಡುತ್ತೆ. ಸೊ ಪಿಸುಕೊಂಡ್ಬಿಡುತ್ತೆ, ಹರಿದೋಗ್ಬಿಡುತ್ತೆ. ಸೊ ಇದು ಇನ್ನೊಂದು, ಇದು ವಿತೌಟ್ ಡಬಲ್ ಬಾರ್ಡರ್ ಇದೆ, ಸಿಂಗಲ್ ಬಾರ್ಡರ್. ಇದೇ ತರದ್ದು ಇನ್ನೊಂದು ಪ್ಯೂರ್ ರೇಷ್ಮೆ ಸೀರೆ ಹಾಳು ಮಾಡ್ಬಿಟ್ಟೆ ನಾನು. ಅದು ಒಂದೇ ಸಲ ಹಾಕಿರೋದು ಆ ಡ್ರೆಸ್ ಅನ್ನ, ಮತ್ತೆ ಹಾಕ್ಲೇ ಇಲ್ಲ. ನಂಗೆ ಈ ಸೀರೆ ಇತ್ತು ಅಂತ ಗೊತ್ತಿದ್ರೆ ನಮ್ಮ ಅಮ್ಮನ ಹತ್ರ ಇದನ್ನೇ ತೆಕ್ಕೊಂಡು ಇದು ಮಾಡ್ಕೋಬಹುದು. ಹೌದು, ಅದು ತುಂಬಾ ಜಾಸ್ತಿ ಜರಿ, ಪ್ಯೂರ್ ಗೋಲ್ಡ್ ಜರಿ ಬೇರೆ. ಸೊ ಇದು ಅಷ್ಟೇ, ಪ್ಯೂರ್ ಗೋಲ್ಡ್ ಜರಿ, ಹಳೇ ಸೀರೆ. ನೋಡಿ ಸೆರಗು ಹಿಂಗಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಯೆಸ್, ದಿಸ್ ಇಸ್ ದ ಸೆರಗು. ಸಿಂಪಲ್ ಲೈನ್ ಬಂದಿದೆ, ಸಿಂಪಲ್ ವರ್ಟಿಕಲ್ ಲೈನ್ಸ್ ಬಂದಿದೆ. ಆಮೇಲೆ ಈ ಕಡೆ ಏನೂ ಇಲ್ಲ. ಮುಂಚೆ ಎಲ್ಲ ಸಿಂಗಲ್ ಬಾರ್ಡರ್ ತುಂಬಾ ಬರ್ತಿತ್ತು ಇತ್ತು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ. ನೀವು ಸಿನಿಮಾಗಳಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸಿಂಗಲ್ ಬಾರ್ಡರ್ಸ್. ಆಮೇಲೆ ಆ ಟೈಮಲ್ಲಿ ಬಾರ್ಡರ್ ಕಲರ್ ಬ್ಲೌಸ್ ಹಾಕ್ತಿರ್ಲಿಲ್ಲ ನಾವು, ಮೈ ಕಲರ್ ಬ್ಲೌಸ್ ಹಾಕೋ ಸೇಮ್. ಆಮೇಲೆ ಅವಾಗ ಸಾರಿಗೆ ವಿತ್ ಬ್ಲೌಸ್ ಬರ್ತಾ ಇರ್ಲಿಲ್ಲ, ನಾವು ಬೇರೆ ಬ್ಲೌಸ್ ತಗೋಬೇಕು. ಹಂಗಾಗಿ ಅವಾಗ ಒಂದಿಷ್ಟು ಟೈಮ್ ಬಾಡಿ ಕಲರ್ ಬ್ಲೌಸ್ ಅನ್ನ ಹಾಕೋದು ಫ್ಯಾಷನ್ ಇತ್ತು. ಓಕೆ, ಆತರ ಇತ್ತು. ಹಾಗೆ ಸೊ ಸೇಮ್ ಕಾಂಟ್ರಾಸ್ಟ್ ಅಲ್ಲದೆ ಸೇಮ್ ಕಲರ್ ಬ್ಲೌಸ್. ಇದು ನಾನು ಸುಮಾರು ಜನರ ಹತ್ರ ನೋಡಿದೀನಿ. ಏನಂದ್ರೆ ನಮ್ಮ ಮಾವ, ನನ್ ಮದ್ವೆ ಆದ ಒಂದ್ ವರ್ಷಕ್ಕೆ ನಮ್ಮ ಅತ್ತೆ ಮಾವಂದು 80th ಇದು ಶಾಂತಿ ಇತ್ತು, ಸಹಸ್ರ ಚಂದ್ರ ದರ್ಶನ ಅಂತ. ಅದಕ್ಕೆ ನಮ್ಮನೆಯಲ್ಲಿ ಮಕ್ಕಳಿಗೂ, ಹೆಣ್ಮಕ್ಳಿಗೂ, ಸೊಸೆಯಂದ್ರಿಗೂ, ನಾವು ಒಟ್ಟು 10 ಜನ. ಓಕೆ, ಅವರಿಗೆಲ್ಲ ಒಂದೇ ತರ ಸೀರೆ. ಲಲಿತ ದೊಡಮ್ಮ ಈ ಸೀರೆ ತುಂಬಾ ಉಟ್ಟಿರೋದು ನೋಡಿದೀನಿ ನಾನು. ಅದಕ್ಕೆ ಎಲ್ಲರಿಗೂ ಒಂದೇ ತರ ಸೇಮ್, ಅದು ರಾಶಿಪುರಂ ಅಲ್ಲಿ ನೇಯಿಸಿ ತಗೊಂಬಂದಿರೋದು, ಎಲ್ಲರಿಗೂ ಸೇಮ್ ಒಂದೇ ತರ. ಅಂದ್ರೆ ಏನ್ ಗೊತ್ತಾ, ನಿಮ್ಗೊಂದ್ ವಿಷಯ ಹೇಳ್ಬೇಕು. ಸೇಲಂ ಅಲ್ಲಿ ನಮ್ದ ಇಬ್ರು ದೊಡ್ಡಪ್ಪಂದ್ರು, ಹಾಗೆ ಒಬ್ರು ಅತ್ತೆ ಇದಾರೆ. ಸೊ ನಮ್ಮ ಅಪ್ಪ 10 ಜನ ಮಕ್ಕಳು, ನಮ್ಮ ಅಜ್ಜಂಗೆ 10 ಜನ ಮಕ್ಕಳು, ನಮ್ಮ ಅಪ್ಪ 10ನೇ ಅವರು, ನಾನು 25ನೇ ಮೊಮ್ಮಗಳು. ಸೊ ಕೊನೆಯ ಮೊಮ್ಮಗಳೇ ನಾನು. ಆದ್ರೆ ನಮ್ಮಮ್ಮಂಗೂ ಮೊದಲನೇ ಮೊಮ್ಮಗಳಿಗೂ 1.5 ವರ್ಷ ಡಿಫ್ರೆನ್ಸ್. ಅಂದ್ರೆ ನಮ್ಮಕ್ಕ ನನ್ನ ಕಸಿನ್ ಅಕ್ಕಂಗೆ, ನಮ್ಮಮ್ಮಂಗೆ 1.5 ವರ್ಷ ಡಿಫ್ರೆನ್ಸ್. ನಾನು ಚಿಕ್ಕವಳು, ನಮ್ಮಮ್ಮ ಚಿಕ್ಕವರು, ಮನೆ ಸೊಸೆ ಚಿಕ್ಕವರು ಮನೆ ಮೊಮ್ಮಗಳಿಗಿಂತ. ಸೊ ಸೇಲಂ ಅಲ್ಲಿ ನಾವು ಯಾವಾಗ್ಲೂ ತುಂಬಾ ಸೇರ್ತಾ ಇದ್ವಿ, ಅಂದ್ರೆ ದೀಪಾವಳಿಗೆ ಎಸ್ಪೆಷಲಿ ಯಾವಾಗ ಅಲ್ಲಿಗೆ ಹೋಗೋದು. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮಾಡೋರು. ಐ ಮೀನ್ಸ್ ಆಲ್ ದೋಸ್ ಡೇಸ್ ಚೈಲ್ಡ್ಹುಡ್ ತುಂಬಾ ಚೆನ್ನಾಗಿತ್ತು ನಮ್ದಂತು. ಸಖತ್ ಅಂದ್ರೆ ಕಸಿನ್ಸೇ ಸಿಕ್ಕಾಪಟ್ಟೆ ಇದ್ರಲ್ಲ, ನಾವೇ ಒಂದು 90 ಜನ ಆವಾಗ್ಲೇ ಇದ್ವಿ. ಇವಾಗ ಒಂದು 110 ಜನ, 120 ಜನ ಅಂತ ಏನಾದ್ರು ಒಂದು ಫಂಕ್ಷನ್ ಮಾಡಿದ್ರೆ 120 ಜನ ಸೇರ್ತೀವಿ. ಸೊ ಅಲ್ಲಿ ಪ್ರತಿ ಸಲ ದೀಪಾವಳಿಗೆ ಹಬ್ಬಕ್ಕೆ ನಮ್ಗೆ ಬಟ್ಟೆ ಕೊಡ್ತಾ ಇದ್ರು, ನಮ್ ದೊಡ್ಡಪ್ಪ ದೊಡ್ಡಮ್ಮಂದ್ರು ಬಟ್ಟೆ ಕೊಡ್ತಾ ಇದ್ರು. ಸೊ ಇದು ಮೋಸ್ಟ್ಲಿ ದೊಡ್ಡ ಕೊಟ್ಟಿದ್ದಮ್ಮ ಅಲ್ಲ, ಅದೇ ಅವರು ಶಾಂತಿ ಶಾಂತಿಗೆ ಎಲ್ಲರಿಗೂ ಒಂದೇ ತರ ಸೀರೆ ಕೊಟ್ಟಿರೋದಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು, ತುಂಬಾ ಲೈಟ್, ತುಂಬಾ ಲೈಟ್ ವೇಟ್ ಸಾರಿ. ಇದೇನು ಕಲೆ ಬೇರೆ ಮಾಡ್ಕೊಂಡಿದ್ದೀನಿ, ಅದೇನು ಊಟ ಅಂತ ಆಗಿದೆ. ಸೊ ನಮ್ಮ ಅಮ್ಮನ ಸೀರೆಯಲ್ಲಿ ಕಲೆ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ, ಎಲ್ಲದೆಲ್ಲೇ ಆಗುತ್ತೆ. ಸೊ ಇದು ಹಳೇ ಸೀರೆ ನೋಡಿ, ತುಂಬಾ ಸಾಫ್ಟ್ ಇದೆ, ಆಮೇಲೆ ತುಂಬಾ ಹೆವಿನೂ ಇಲ್ಲ, ತೆಳುವೂ ಸೀರೆ. ಎಷ್ಟು ಚೆನ್ನಾಗಿದೆ, ಹೊಟ್ಟೆ ಬೇರೆ. ಅದು ಐರನ್ ಮಾಡೋರು ಮಾಡಿರ್ತಾರೆ ಅದೇನು ಮಾಡೋಕ್ಕಾಗಲ್ಲ. ಆದ್ರೂ ಈ ಸೀರೆಗಳನ್ನೆಲ್ಲ ಕೊಡಕ್ಕಾಗಲ್ಲ, ಬಿಕಾಸ್ ಏನು ಆಗಿರಲ್ಲ, ಈ ತರ ಗಟ್ಟಿ ಸೀರೆಗಳು ಇವಾಗ ಸಿಗೋದಿಲ್ಲ. ತೆಳ್ಳಗಿದ್ರು ತುಂಬಾ ಗಟ್ಟಿ ಈ ಸೀರೆಗಳೆಲ್ಲ. ಸೊ ಇದು ಒಂದು ಹಳೆಯ ಸೀರೆ. ಇದಕ್ಕೆ ಎಷ್ಟು ವರ್ಷ ಆಗಿದೆ ಅಮ್ಮ? ಇದಕ್ಕೆ 35 ವರ್ಷ ಆಗಿದೆ. ನಿನ್ನ ಅಕ್ಕ ಹುಟ್ಟ ಮುಂಚೆ ಆಗಿರೋದು. ಓಕೆ, ಸೊ ಇನ್ನೊಂದ್ ಸೀರೆ ತೋರಿಸ್ತಾ, ಇದು ಹಳೆಯ ಸೀರೆ. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಎಲ್ಲರತ್ರ ಈ ತರ ಸೀರೆ. ಕೋಚಂಪಲ್ಲಿ ಅಂತಾರ, ಒಂಥರ ಟೆಂಪಲ್ ಬಾರ್ಡರ್.
ಸೊ ಇದು ರಾಶಿಪುರಂ ಸಾರಿನೇ. ಇದು ನಿನ್ನ ಅಕ್ಕ ದೊಡ್ಡ ಅಕ್ಕ ಇದ್ದಾಳಲ್ಲ ಕೃಪಾ ಅಂತ, ಅತ್ತೆ ಕೊಟ್ಟಿರೋದು ಇದು. ಎಲ್ಲರಿಗೂ ಒಂದೇ ತರ ಸೀರೆ ನೇಯಿಸಿರೋದು ಇದು. ಸೊ ನಮ್ಮ ಅದೇ ನಾನು ಹೇಳಿದ್ನಲ್ಲ ಫಸ್ಟ್ ಕಸಿನ್ ಅಂತ, ಅವ್ರ ಮದುವೆಗೆ ಇದು ಕೊಟ್ಟಿರೋದಂತೆ, ನಮ್ಮ ಪದ್ಮಾತೆ ಕೊಟ್ಟಿರೋದು. ಸೊ ಇಷ್ಟು ಬ್ಯೂಟಿಫುಲ್ ಆಗಿದೆ ಈ ಸೀರೆ, ಸೆರೆಕ್ ತೋರಿಸ್ತೀನಿ ನೋಡಿ ನಿಮ್ಗೆ. ತುಂಬಾ ಲೈಟ್ ವೇಟ್ ಇದೆಲ್ಲ, ಎಷ್ಟು ತೆಳು ಇದೆಲ್ಲ ಈ ಸೀರೆಗಳು, ಎಷ್ಟು ಚೆನ್ನಾಗಿದೆ. ಆಹಾ ಎಷ್ಟು ಎಲಿಗೆಂಟ್ ಆಗಿದೆ ನೋಡಿ. ಪ್ಲೇನ್ ಈ ತರದ ಒಂದು ಬ್ಲೌಸ್ ಹೊಲ್ಸ್ಕೊಂಡು, ಹೈ ನೆಕ್ ಬ್ಲೌಸ್ ಹೊಲ್ಸ್ಕೊಂಡು ಈ ಸೀರೆ ಉಟ್ಕೊಂಡ್ರೆ ಸೂಪರ್ ಆಗಿರುತ್ತೆ. ನನ್ಗೆ ಏನಂತಂದ್ರೆ, ನನ್ಗೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸ್ವಲ್ಪ ಅಂದ್ರೆ ಧೃತಿ ಎಲ್ಲ ಸ್ವಲ್ಪ ದೊಡ್ಡೋಡಾದ್ಮೇಲೆ ನಾನು ಬರೀ ಸೀರೆ ಉಡ್ತೀನಿ ಅಂತ ಅನ್ಕೊಂಡಿದೀನಿ. ಆವಾಗ ನಮ್ಮಮ್ಮನ ಸೀರೆಗಳೆಲ್ಲ ಉಪಯೋಗ ಆಗುತ್ತೆ. ಸೊ ಎಸ್, ಈ ಸೀರೆ ಆಯ್ತು. ಇವಾಗ ನೆಕ್ಸ್ಟ್ ಇನ್ನೊಂದ್ ಸೀರೆ ತೋರಿಸ್ತೀನಿ ನಿಮ್ಗೆ. ಇದು ಅಮ್ಮ ಈ ಸೀರೆ ನಾನು ಒಂದ್ಸಲ ಉಟ್ಟಿದ್ದೀನಿ. ಹೌದು, ಸೀರಿಯಲ್ ಉಟ್ಟಿದ್ದೆ, ಫಸ್ಟ್ ಸೀರಿಯಲ್ಗೆ ಸರಸ್ವತಿಗೆ. ಹೌದು, ಈ ಸೀರೆ ಬಂದು ನಿಮ್ಗೆ ನಂದು ಸೀಮಂತ ಸೀರೆ, ಇದು ನಮ್ಮ ಅಮ್ಮನ ಮನೇಲಿ ಕೊಟ್ಟಿರೋ. ಓ ವಾವ್, ಸೀಮಂತ ಸೀರೆ, ಸೀಮಂತಕ್ಕೆ ನಮ್ಮ ಅಮ್ಮನ ಈಗ ಇಳಿಸಿರೋದಿತ್ತು. ಹೌದು, ಓಕೆ, ಸರಿ ಸರಿ. ಸೊ ಇದು ಅಮ್ಮಂದು ಸೀಮಂತದ್ದು, ತಾಯಿ ಮನೆಯಿಂದ ಕೊಟ್ಟಿರೋ ಸೀರೆ, ಹಸಿರು ಸೀರೆ. ಏ ನೀನ್ ಆಗ್ಲೇ ಹಸಿರು ಸೀರೆ ತಗೊಂಡಿದ್ಯಾ? ನಮ್ಮಲ್ಲೂ ಇದೆಯಮ್ಮ ಅದು, ಹಸಿರು ಸೀರೆ. ಹಸಿರು ಸೀರೆ ಶುಭಾಂಗ ಒಳ್ಳೆ ಒಳ್ಳೆ ಅಂತ ಹೇಳ್ತಾರೆ. ನನ್ನ ಹತ್ರ ಹಸಿರು ಇರ್ಲಿಲ್ಲ, ಇರ್ಲಿಲ್ಲ, ಅದಕ್ಕೆ ಹಸಿರು ಸೀರೆ ಬೇಕು ಅಂತ ಹೇಳಿ ತಂದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಏನ್ ಗೊತ್ತಾ, ಇದು ಆವಾಗ ಎಷ್ಟಿರ್ಬೋದು ಆವಾಗ ಇದಕ್ಕೆ ಹೇಳಿ, ಒಂದ್ 500 ರೂಪಾಯಿ. ಹೌದು, 500 ರೂಪಾಯಿ ಈ ಸೀರೆಗೆ, 500 ರೂಪಾಯಿ 5 ವರ್ಷದ ಹಿಂದೆ. ಸೊ ಇವಾಗ ಎಷ್ಟಿರ್ಬೋದಮ್ಮ ಇದಕ್ಕೆ? ಇವಾಗ ಇದು ಧರ್ಮಾವರಂ, ಓಕೆ, ಇವಾಗ ಪ್ಯೂರ್ ಜರಿ, ಪ್ಯೂರ್ ಜರಿ, ಪ್ಯೂರ್ ಗೋಲ್ಡ್ ಜರಿ, ಬಟ್ ಇದು ಧರ್ಮಾವರಂ, ಓಕೆ. ಈಗ ಎಲ್ಲ ಈ ತರ ಸೀರೆಗಳು ಬರುತ್ತೋ ಇಲ್ವನೋ ಗೊತ್ತಿಲ್ಲ, ಗೊತ್ತಿಲ್ಲ. ಇವಾಗ ಇದನ್ನ ನಾನು ಇವಾಗ ಸಿಗುತ್ತೆ ಅಂತಂದ್ರೆ ಇದಕ್ಕೆ ಹೆಚ್ಚು ಕಡಿಮೆ ಒಂದು 25,000 ಇದಲ್ವಾ? ಇರ್ಬೋದು ಅಲ್ವಾ? ಕಮ್ಮಿ ಅಂದ್ರೆ 25,000 ಇರ್ಬೋದು, ಯಾಕಂದ್ರೆ ಡಬಲ್ ಬಾರ್ಡರ್ ಅಲ್ವಾ. ಹೌದು, ಡಬಲ್ ಬಾರ್ಡರ್ ಇನ್ನೋದು, ಇಲ್ಲೆಲ್ಲ ಜರಿ ಇದೆ, ತುಂಬಾ ಸಾಫ್ಟ್ ಸಿಲ್ಕ್ ತರ ಇದೆ ಸಾರಿ. ಇದಕ್ಕೆಲ್ಲ ಸದ್ಯ ಸ್ಟಾರ್ ಚೈನ್ ಮಾಡಿಸಿಲ್ಲ ನಮ್ಮಮ್ಮ, ನಿಮ್ಮ ಅದ್ಕಿತಿ ಇಲ್ಲ ಅಂದಿದ್ರೆ ಇದಕ್ಕೂ ಮಾಡಿಸ್ಬಿಡ್ತಿದ್ಯ. ಚೆನ್ನಾಗಿ ಸ್ಟಿಪ್ ಆಗಿ ಕುತ್ಕೊಳ್ಳುತ್ತೆ ಅಂತ ಮುಂಚೆ ಎಲ್ರು ಸ್ಟಾರ್ ಚೈನ್ ಮಾಡಿಸ್ಬಿಡೋರು, ಬಟ್ ಆ ಸೀರೆ ಹರಿದೋಗ್ಬಿಡುತ್ತೆ. ಇದು ಸುಮ್ನೆ ತಗೊಂಡಿರೋ ಸೀರೆ ಇದ? ಹೌದು, ಬಟ್ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಸಾಫ್ಟ್, ಮೈಸೂರು ಸಿಲ್ಕ್ ಸೀರೆ ತರ ಬರುತ್ತೆ ಫೀಲು ನೋಡಿ, ತೋರಿಸ್ತೀನಿ ನಿಮ್ಗೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಎಸ್, ಇದು ಸೆರಗು, ಇದು ಸೆರಗು, ಇದು ಸೆರಗು, ಇದು ಬಾಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಸಿಂಪಲ್ ಸಾರಿ, ಸಿಂಪಲ್ ಸಾರಿ, ಪ್ಯೂರ್ ಸಿಲ್ಕ್ ಅಂದ್ರೆ ಬಾರ್ಡರ್ ಇಷ್ಟೇ ಚಿಕ್ಕದು, ಒಂದು ಚಿಕ್ಕ ಬಾರ್ಡರ್ ಅಷ್ಟೇ ಅಷ್ಟೇ. ಇದು ಉಡಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಆಯ್ತಲ್ಲ, ಇದೊಂದು ಸೀರೆ. ಯೋ, ಇನ್ನು ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ಅಮ್ಮಂದು. ಇರೋದ್ರಲ್ಲಿ ಹಳೆ ಸೀರೆಗಳನ್ನ ಪಿಕ್ ಮಾಡಿ, ನ್ಯೂ ಸೀರೆ ಸಾರಿ ಯಾವ್ದು, ಹೊಸ ಸೀರೆಗಳು ಯಾವ್ದು ತೋರಿಸ್ತಾ ಇಲ್ಲ, ಎಲ್ಲ ಹಳೆ ಹಳೆ ಸೀರೆಗಳು ತೋರಿಸ್ತಾ ಇರೋದು. ಸೊ ಇವಾಗ ಒಂದಷ್ಟು ಪ್ಯೂರ್ ಗೋಲ್ಡ್ ಜರಿದು ಸೀರೆಗಳನ್ನ ತೋರಿಸ್ತೀನಿ ನಾನು ನಿಮ್ಗೆ. ಇದು ನೋಡಿ ಎಂಥ ಬ್ಯೂಟಿಫುಲ್ ಕಾಂಬಿನೇಷನ್, ಇದೆಲ್ಲ ಎಲ್ಲಿ ಸಿಗುತ್ತೆ ಇವಾಗ ಬೇಕು ಅಂದ್ರೆ? ಈ ಒಳ್ಳೆಲ್ಲ ಆವಾಗ ಅದೇ ಸೇಲಂಗ್ ಹೋದಾಗ ಇದು ಕೋಆಪರೇಟಿವ್ ಸೊಸೈಟಿ ಅಂತ ಅಲ್ಲಿ ಇತ್ತು, ಅಲ್ಲಿಂದ ಈ ಸಾರೀಸ್ ತಗೋತಾ ಇದ್ವಿ ನಾವು. ಇದು ಸಿಂಗಲ್ ಬಾರ್ಡರ್, ಇದು ಸಿಂಗಲ್ ಬಾರ್ಡರ್, ಸಿಂಗಲ್ ಸೈಡ್ ಬಾರ್ಡರ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಸೆರಗು, ಇದು ಪ್ಯೂರ್ ಜರಿ, ಪ್ಯೂರ್ ಜರಿ, ಪ್ಯೂರ್ ಗೋಲ್ಡ್ ಜರಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದಕ್ಕೆಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಅಮ್ಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಅಷ್ಟು ಇಷ್ಟ ಇಲ್ಲ, ಅವರು ಸೆಲ್ಫ್ ಕಲರೇ ಅಂದ್ರೆ ಮ್ಯಾಚಿಂಗ್ ಇರಬೇಕು, ಮ್ಯಾಚಿಂಗ್. ಸೊ ಅಮ್ಮ ಉಟ್ಕೊಂಡಿರೋದು ಪ್ಯೂರ್ ಮೈಸೂರು ಸಾರಿ. ಅಪ್ಪ ಒಂದು ಆನಿವರ್ಸರಿಗೆ ತೆಗೆ, ಪ್ರತಿ ವರ್ಷ ನಮ್ಮಪ್ಪ ಮುಂಚೆ ಇವಾಗಲ್ಲ ಆವಾಗ ಆನಿವರ್ಸರಿಗೆ ಪ್ಯೂರ್ ಮೈಸೂರು ಸಿಲ್ಕ್ ವರ್ಷ ಕೊಡ್ತಾರೆ. ಪ್ರತಿ ವರ್ಷ ನಮ್ಮಪ್ಪ ಅಮ್ಮಂಗೆ ಆವಾಗ ಎಲ್ಲ ಎಷ್ಟು 1,500-1,500 ಸಿಕ್ತಿತ್ತು ಮೈಸೂರು ಸಿಲ್ಕ್ ಸೀರೆ. ಇವಾಗ ಪ್ಯೂರ್ ಸಿಲ್ಕ್ 25,000 ಇದೆ ಈಗ. ಇವಾಗ ಈ ತರ ಸಿಂಗಲ್ ಸೈಡ್ ಬಾರ್ಡರ್ ಬೇಕು ಅಂತಂದ್ರೆ, ಇದು ಬರೀ ಸಿಂಗಲ್ ಸೈಡ್ ಬಾರ್ಡರ್, ಸಿಂಗಲ್ ಸೈಡ್ ಬಾರ್ಡರ್ ಬೇಕು ಅಂತಂದ್ರೆ ಇವಾಗ ಕಮ್ಮಿ ಅಂದ್ರೆ 15,000 ಇದೆ, ಕಮ್ಮಿ ಅಂದ್ರೆ ನಾನು ಹೇಳ್ತಾ ಇರೋದು. ಸೊ ಅದು ಬಾರ್ಡರ್ ಅಗ್ಲಾಗ್ತಿದ್ದಂಗೆ ರೇಟು ಜಾಸ್ತಿ ಆಗ್ತದೆ. ಆಮೇಲೆ ಇದು ಈ ಕಡೆನು ಇದು ಜರಿ ಬರ್ತಿದ್ದಂಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಇದು ನಮ್ಮ ಅತ್ತೆ ಸೀರೆ, ಇದು ನನ್ನ ದೊಡ್ಡ ಸೀರೆ, ದೊಡ್ಡ ಅಂತೀವಿ ನಾವು. ಅಪ್ಪನಮ್ಮ ಸೀರೆ, ಅವರು ನಮ್ಮ ಅತ್ತೆಗೆ ಅವರ ಅದೇ ನಮ್ಮ ಮಾವಂದಿ 80th ಶಾಂತಿ ಮಾಡಿದ್ರಲ್ಲ ಆವಾಗ ಎಲ್ಲ ಮಕ್ಕಳು ಸೇರಿ ಈ ಸಾರಿ ತಂದ್ಕೊಟ್ಟಿರೋದು ಅವ್ರಿಗೆ. ಅವರು ನಮ್ಮ ಮಾವ ತೀರ್ಕೊಂಡ್ಮೇಲೆ ಎಲ್ಲಾ ಸಾರಿನೂ ಎಲ್ಲಾರ್ಗೂ ಹಂಚಿದ್ರು. ಅವಾಗ ನನ್ಗೆ ಈ ಸಾರಿ ಬಂತು, ನಾನು ಇವಳು ಬಸರಿ ಇದ್ದೆ ಅವಾಗ, ಅವಾಗ ಈ ಸಾರಿ ನನ್ಗೆ ಕೊಟ್ರು. ಓ ಮೈ ಗಾಡ್, ಪ್ಯೂರ್ ಜರಿ. ಧೃತಿ ಏನಾದ್ರೂ ಸೀರೆಗಳು ಇಷ್ಟಪಟ್ರೆ ಫ್ಯೂಚರ್ ಅಲ್ಲಿ ಅವಳಿಗೆ ಇದನ್ನೆಲ್ಲ ಇಡ್ತೀನಿ. ಈ ಕಡೆ ಬಾರ್ಡರ್ ತೋರಿಸು. ಇದು ನೋಡಿ, ಇದು 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 ಸೆರಗು ಬರುತ್ತೆ, ಸೆರಗುದು ಬಾರ್ಡರ್. ಇದು ಇದು ಕೆಳಗಡೆ ಬರುವಂತ ಬಾರ್ಡರ್, ಏನ್ ಬ್ಯೂಟಿಫುಲ್ ಆಗಿದೆ ಇದು. ಇದು ಮಾತ್ರ ಇದು ಪ್ಯೂರ್ ಜರಿ. ಇವಾಗ ಏನಿಲ್ಲ ಅಂದ್ರೆ ನಿಮ್ಗೆ ಒಂದು 70,000 ಇರ್ಬೋದು ಇದು ಸೀರೆಗೆ. 70,000-80,000 ಸೀರೆ. ಅವಾಗ ಎಷ್ಟು ಕೊಟ್ಟಿರ್ಬೋದಮ್ಮ?
ಅವಾಗ ಒಂದು ಹೆಚ್ಚಂದ್ರೆ 5000 ರುಪೀಸ್ ಕೊಟ್ಟಿರ್ತಾರೆ. 4000 ಮೇಲೆ ಕೊಟ್ಟಿರ್ತಾರೆ ಅವಾಗ. ಕೋಆಪರೇಟಿವ್ ಸೊಸೈಟಿಯಲ್ಲಿ ತಗೊಂಡಿರೋ ಸಾರಿಗಳಾಗಿರೋದ್ರಿಂದ ಅಲ್ಲೆಲ್ಲ ನಿಮ್ಗೆ ಆರ್ಟಿ ಡಿಸ್ಕೌಂಟ್ ಇದ್ರಲ್ಲಿ ಏನು ಮಾಡಿದ ಆಲ್ ಓವರ್ ಬುಟ್ಟ ಬೇರೆ ಬರುತ್ತೆ. ಹೌದು, ಸಖತ್ತಾಗಿದೆ ಮಾತ್ರ ಈ ಸೀರೆ. ಇದಕ್ಕೆ ಹೆಚ್ಚು ಕಡಿಮೆ ಒಂದು 40 ವರ್ಷ ಇರ್ಬೋದಮ್ಮ, 36-37 ವರ್ಷ ಅದ್ವೇ ಆದ್ಮೇಲೆ ಎಷ್ಟು ಚಂದ ನೇಯ್ದಿರೋದಮ್ಮ ಇದು. ಸೊ ಏನಂದ್ರೆ ಈ ಕಾಂಬಿನೇಷನ್ ನೋಡಿ, ಇದೊಂಥರ ಬ್ಲೂ ಅಂದ್ರೆ ಇದು ಸ್ಕೈ ಬ್ಲೂನು ಅಲ್ಲ, ಆನಂದ ಬ್ಲೂನು ಅಲ್ಲ, ಒಂಥರ ಡಿಫ್ರೆಂಟ್ ಬ್ಲೂಗೆ ಡಾರ್ಕ್ ನೇವಿ ಬ್ಲೂ ಬಾರ್ಡರ್, ಡಾರ್ಕ್ ಬ್ಲೂ ನೇವಿ ಬ್ಲೂ ಬಾರ್ಡರ್. ಬ್ಯೂಟಿಫುಲ್ ಆಗಿದೆ ಈ ಸಾರಿ ಮಾತ್ರ. ಗೊತ್ತಾಗ್ತಿದೆ ಅಲ್ವಾ ನನ್ ಯಾಕೆ ನಮ್ಮ ಅಮ್ಮಂಗೆ ಯಾರಿಗೂ ಸೀರೆ ಕೊಡಕ್ ಬಿಡಲ್ಲ ಅಂತ ಇರುತ್ತೆ. ಸೊ ಇನ್ನೊಂದ್ ಸೀರೆ ಬಂತು ಇವಾಗ, ಇದು ನಂದು ನೆಕ್ಸ್ಟ್ ಫೇವ್ರೇಟ್. ಇದು ನನ್ ಮದ್ವೆ ಸೀರೆ. ನನ್ ಮದ್ವೆ ಅಂದ್ರೆ ನನ್ ಗಂಡನ್ ಮನೇಲಿ ನನ್ಗೆ ಕೊಟ್ಟಿರೋಂತ ಸಾರಿ ಇದು. ಗಂಡನ್ ಮನೆಗೆ ಬಂದು ಕೊಡ್ತಾರಲ್ಲ ಆ ಸಾರಿ. ಏನ್ ಬ್ಯೂಟಿಫುಲ್ ಕಾಂಬಿನೇಷನ್ ಅಮ್ಮ, ಇವಾಗೆಲ್ಲ ಈ ತರ ಕಲರ್ಸ್ ಜರಿ ಇದು ಅಷ್ಟೇ, ಪ್ಯೂರ್ ಜರಿ, ಪ್ಯೂರ್ ಗೋಲ್ಡ್ ಜರಿ ಇದು, ಜರಿ ಬ್ಯೂಟಿಫುಲ್. ಸೊ ಈ ಕಡೆ ತೋರಿಸ್ತೀನಿ ಅದು ಸೆರಗು. ಇದು ಮೈ, ಆಹಾಹಾ ಎಂತ ಚಂದ ಇದು, ಸೂಪರ್ ಅಮ್ಮ. ಏನ್ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ಯಾ ಸದ್ಯ, ಇದನ್ನೆಲ್ಲ ಕೊಟ್ಟಿಲ್ವಲ್ಲ. ನಿನಗೆ ಗೊತ್ತಿತ್ತಾ ನಿನ್ ಮಗಳಿಗೂ ಸೀರೆ ಇಷ್ಟ ಇರುತ್ತೆ ಅಂತ? ಇಲ್ಲ. ಸೊ ನಾನು ಅಷ್ಟೇ ಸಾರಿ ಫ್ರೀಕ್ ಅಮ್ಮಂತಾರೇ. ನನ್ ಸಾರಿ ಕಲೆಕ್ಷನ್ ಬೇರೆ ಇದೆ, ಅದೇ ಇನ್ನೊಂದ್ಸಲ ಮಾಡ್ತೀನಿ. ಇವತ್ತು ನಮ್ಮ ಅಮ್ಮನ ಸೀರೆ ಕಲೆಕ್ಷನ್, ಹಳೆ ಸೀರೆ ಕಲೆಕ್ಷನ್, ಹಳೆ ಸೀರೆ ಕಲೆಕ್ಷನ್, ಓಲ್ಡ್ ಸಾರಿ ಇದೆ. ಹೊಸ ಸಾರಿ ತು ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಬೇಕಾದ್ರೆ ಮಾಡೋಣ. ಬಟ್ ಅದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಯಾಕಂದ್ರೆ ಈ ಸೀರೆಗಳು ನೋಡುವಷ್ಟು ಮಜಾ ನಿಮಗೆ, ನನಗೆ ಹೊಸ ಹೊಸ ಸಾರಿ ಹೊಸ ಸೀರೆ. ನಾನು ಹೊಸ ಸೀರೆ ತಗೊಳಕ್ಕೆ ಇಷ್ಟ ಇಲ್ಲ ನನಗೆ ಸಿಲ್ಕ್. ನಾನು ಏನ್ ಮಾಡೋದು ಗೊತ್ತಾ, ಹಳೆ ಸೀರೆಗಳಿಗೆ ಬ್ಲೌಸ್ ಹೊಲಿಸ್ಕೊಳ್ಳೋದು. ಸೊ ನಾನು ಹೇಳಿದ್ನಲ್ಲ ನನ್ ಸೀಮಂತ ಅಲ್ಲ, ನನ್ನ ಧೃತಿ ನಾಮಕರಣಕ್ಕೂ ನಾನು ಅಮ್ಮಂದ ಹಳೆ ಸೀರೆ ಉಟ್ಕೊಂಡು ಹೊಸ ಬ್ಲೌಸ್ ಹಾಕೊಂಡಿರೋದಷ್ಟೇ. ಸೊ ಇದೇನಮ್ಮ ಇದು? ಪ್ಯೂರ್ ಜರಿ ಸಾರಿ ಇದು. ನಾನು ಯಾವಾಗ್ಲೂ ತಗೊಂಡಿರೋದು ಮೆಜೆಂಟಾ ಪಿಂಕ್. ಪಿಂಕ್ ಇಲ್ಲ ಇದು, ರೆಡ್ ಅನ್ನಲ್ಲ, ಸಾರಿ ದಿಸ್ ಇಸ್ ನಾಟ್ ರೆಡ್, ಮರೂನ್ ರೆಡ್ ಸ್ವಲ್ಪ ಪಿಂಕ್ ಅಲ್ಲ, ಪಿಂಕ್ ಮಿಕ್ಸ್ ಇದೆ ಅಮ್ಮ ಇದಕ್ಕೆ. ಇದನ್ನ ರೆಡ್ ಅಂತ ಕನ್ಸಿಡರ್ ಮಾಡ ಅಂದ್ರೆ ರೆಡ್ ಇರ್ಬೋದು, ಅದೇನೋ ಬೇರೆ ರೆಡ್ ಅಂತ ಇದೆ, ಬೇರೆ ರೆಡ್ ಪಿಂಕಿಶ್ ರೆಡ್. ಓಕೆ, ನಿಮಗೆ ಒಂದು 25 ಇಯರ್ಸ್ ಆಗಿರ್ಬೋದು ಇದಕ್ಕೂ. ವಾ, 25 ಇಯರ್ಸ್ ಆಗಿದೆ. ಎಷ್ಟು ಚಂದ, ಎಷ್ಟು ಚಂದ. ಇದ್ರಲ್ಲಿ ಏನೇನೋ ಡಿಸೈನ್ ಇದೆ, ಬೇರೆ ವರ್ಕ್ ಇದೆ. ಅಂದ್ರೆ ಜರಿಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ರಾಮಂದು ಜಿಂಕೆ, ಜಿಂಕೆ ಬಂಗಾರದ ಜಿಂಕೆ ತಗೊಂಬರಕ್ ಹೋಗೋದು ಅದು ಕತೆ. ಅದು ಕತೆ ಇದ್ರು ಡಿಸ್ಕ್ರಿಪ್ಷನ್ ಬರೀ ಇದ್ರಲ್ಲಿ ಏನಂತಾರೆ ಜರಿ ವರ್ಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಕೆಳಗಡೆ ಪಿಕಾಕ್, ಪಿಕಾಕ್ ಬಾರ್ಡರ್ ಬಂತೆ, ತುಂಬಾ ಚೆನ್ನಾಗಿದೆ. ಮಾತ್ರ ಬಾಡಿ, ಬಾಡಿ ಫುಲ್ ಎಷ್ಟು ಪ್ರೊಫೆಷನಲ್ ಆಗಿ ಸೀರೆ ಹಿಂಗ್ ಓಪನ್ ಮಾಡ್ತಾ ಇದೀನಲ್ಲ, ಸೀರೆ ಅಂಗಡಿ ಇಡ್ಬೋದ ಅಂತ. ಹೌದು, ನೆಕ್ಸ್ಟ್ ಸ್ಟಾರ್ಟ್ ಮಾಡು ಸಾರಿ ಬಿಸ್ನೆಸ್. ಸೊ ಯೆಸ್, ಸೊ ಇದು ಬಾಡಿ, ಬಾಡಿ ಪೂರ್ತಿ ಪುಟ್ಟ. ನನ್ಗೆ ಆಕ್ಚುಲಿ ಈ ತರ ಇದ್ರೆ ಇಷ್ಟ ಅಮ್ಮ, ಏನ್ ಗೊತ್ತಾ, ಬಾಡಿ ಪ್ಲೇನ್ ಇರೋದಕ್ಕಿಂತ ಈ ತರ ಬುಟ್ಟ ಸೇರಿದ್ರೆ ನನಗೆ ತುಂಬಾ ಇಷ್ಟ. ಅದು ಎಲ್ಲ ನಿಮ್ಗೆ ಶಂಕದು, ಶಂಕದ್ದು ಬರ್ಡ್ ಇದೆ, ಬರ್ಡ್ ಇದೆ, ಬರ್ಡ್ ಸಕ್ಕ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಪೀಕಾಕ್, ಇಲ್ಲಿ ಬರ್ಡ್. ಸೊ ಇದು ಈ ತರ ಒಂದು, ಇದು ಹಳೆಯ ಸೀರೆನೆ, ಪ್ಯೂರ್ ಗೋಲ್ಡ್ ಜರಿ ಸಾರಿ. ಈಗ ನೆಕ್ಸ್ಟ್ ಇನ್ನೊಂದ್ ಸೀರೆ ತೋರಿಸ್ತೀನಿ ನಿಮ್ಗೆ. ಇದು ಹಳೆ ಸೀರೆ, ಇದು ಹಳೆ ಸೀರೆ, ಸಿಂಗಲ್ ಸೈಡ್, ಸಿಂಗಲ್ ಸೈಡ್ ಬಾರ್ಡರ್, ಸುಮಾರು ಸಿಂಗಲ್ ಸೈಡ್ ಬಾರ್ಡರ್ ಇದೆ ಅಲ್ಲ, ಇದೆಲ್ಲ ಪ್ಯೂರ್ ಜರಿ. ಏನ್ ಕಲರ್ ಅಮ್ಮ ಇದು? ಪ್ಯೂರ್ ಜರಿ. ಇದು ಡಬಲ್ ಕಲರ್ ಬರುತ್ತೆ, ಅಂದ್ರೆ ಪಿಂಕ್ ಈ ಬಾರ್ಡರ್ ಕಲರ್ ಮಿಕ್ಸ್ ಆಗಿ ಒಂಥರ ಗ್ರೀನ್ ಮಿಕ್ಸ್ ಮಾಡಿದ್ದಾರೆ, ಒಂಥರ ಗ್ರೀನ್, ಹೌದು ಗ್ರೀನ್ ಗೆ ಮಿಕ್ಸ್ ಮಾಡಿದ್ದಾರೆ. ಇದು ನೋಡಿ ಸಿಂಗಲ್ ಸೈಡ್ ಬಾರ್ಡರ್, ಇಲ್ಲಿ ಕೆಳಗಡೆ ಮಾತ್ರ ಪಿಕಾಕ್ ಡಿಸೈನ್ ಬಂದಿದೆ. ಇದು ಟಿಪಿಕಲ್ ಬಾರ್ಡರ್, ಹಳೆ ಕಲರ್ ತರ ಬಂದಿದೆ. ಇದು ಸೇಬು, ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಸಿಂಪಲ್ ಆಗಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಬರಲ್ಲ ಬಿಡಿ, ನಾನು ಅದೇ ಹೇಳೋದು ಅಮ್ಮಂಗೆ. ಈಗ ಬಂದ್ರು ನಿಮ್ಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಕಾಸ್ಟ್ ವೈಸ್ ತುಂಬಾ ಕಾಸ್ಟ್ಲಿ, ತುಂಬಾ ಎಕ್ಸ್ಪೆನ್ಸಿವ್ ಆಗಿ. ಸೊ ನಾನು ಯಾವಾಗ ಎಲ್ಲರೂ ಪ್ಯೂರ್ ಜರಿ ಇದು ತಗೊಳಕ್ ಹೋಗಲ್ಲ, ಹೋಗಲ್ಲ ಸುಮ್ನೆ ಯಾಕೆ ಅಂತ ಆತರ. ಬಟ್ಟೆ ಹಾಕೋದ್ರ ಬದಲು ಚಿನ್ನಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬೋದಲ್ಲ. ಈಗ ಯಾರು ಅಷ್ಟು ಪ್ಯೂರ್ ತಗೊಳಲ್ಲ. ನಾನು ಜನರಲಿ ಸೀರೆ ತಗೊಳಕ್ ಹೋಗುವಾಗ್ಲೂ ನಾನು ಸ್ವಲ್ಪ ಹಳೇ ತರದ್ದೇ ಹುಡುಕ್ತಾ ಇರ್ತೀನಿ. ನಮ್ಮ ಅಮ್ಮ ಬೈತಾರೆ, ಆಲ್ರೆಡಿ ಅಷ್ಟಿದೆ ಹಳೆ ಕಾಲದ ಸೀರೆಗಳು, ಯಾಕೆ ಅದೇ ತರದ್ದೇ ತಗೋತೀಯ ಅಂತ ಬೈತಿರ್ತಾರೆ. ಇದು 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 ಹಳೆ ಸೀರೆನೆ. ಇದು ಆಕ್ಚುಲಿ ಏನಂದ್ರೆ ಆರೆಂಜ್ ಕಲರ್ ಇತ್ತು, ತುಂಬಾ ಚೆನ್ನಾಗಿತ್ತು ಆ ಕಲರ್, ಒಂಥರ ಆರೆಂಜ್ ಕಲರ್ ಕಲರ್. ಅದು ಏನಾಯ್ತು, ಅದೇನೋ ಕಲೆ ಆಯ್ತು, ಏನೋ ಆಯ್ತು. ಅದಕ್ಕೆ ನಾವು ಇದಕ್ಕೆ ಬ್ಲಾಕ್ ಕಲರ್ ಚೆನ್ನಾಗಿದೆ, ಸಖತ್ತಾಗಿದೆ ಬ್ಲಾಕ್ ಇದು. ಸರಿ, ಇವಾಗ ಇದು ಹಂಗೆ ಡೈ ಮಾಡಿಸಿದ್ರೆ ಜರಿಗೆ ಏನು ಆಗಲ್ಲ, ಜರಿಗೆ ಏನು ಆಗಲ್ಲ, ಏನು ಆಗಲ್ಲ, ಜರಿಗೆ ಏನು ಆಗಲ್ಲ. ಸೊ ಇದು ಬಾಡಿ, ಬಾಡಿ ನಮ್ಮ ಇದು. ಹೌದು, ಹಾ
ಇದು ಬಾಡಿ ಬಾಯ್ ಎಷ್ಟು ಚಂದ ಇದೆ ಇದು. ಇದಕ್ಕೆ ಇಮಿಡಿಯೇಟ್ ಆಗಿ ನಾನೊಂದು ಗ್ಲೌಸ್ ಹೊಲಿಸ್ತಾ ಇದ್ದೀನಿ. ಬಟ್ ಅದೇ ಆರೆಂಜ್ ತುಂಬಾ ಚೆನ್ನಾಗಿ ಆಯ್ತಾ, ಅದು ಒಂಥರ ಸಾಫ್ಟ್ ಸಿಲ್ಕ್ ತರ ಇತ್ತಾವಾಗ. ಇನ್ನು ಒಂದ್ ಸ್ವಲ್ಪ ಶೈನಿಂಗ್ ಇತ್ತು, ಇಲ್ಲ ಸಾಫ್ಟೇ ಇಷ್ಟೇ ಇತ್ತು, ಇದಕ್ಕೆ ಒಂದ್ ಸ್ವಲ್ಪ ಶೈನಿಂಗ್ ಇತ್ತು ಅದು ಆ ಆರೆಂಜ್ ಅಂದ್ರೆ ಪಿಂಕ್ ಮಿಕ್ಸ್ ಕಲೆ ಮಾಡ್ಕೊಳ್ಳಿ. ಅದು ಏನಾಗಿತ್ತು, ಯಾವ ಕಲರ್ ಹಾಕ್ಸಿದೆ ಅಂತ ಈಗಲೂ ನೆನಪಿಲ್ಲ. ಏನೋ ಆಗಿ ಕಲರ್. ಸೊ ಇದು ಬಾಡಿ, ಈ ತರ ಬಾಡಿ ಬರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಮೈಸೀರೆ. ಹೌದು, ಬ್ಲಾಕ್ ಕಲರ್ ಸಾರಿ. ಸೊ ಇದು ಬ್ಲಾಕ್ ಸಾರಿ ಆಯ್ತು. ನೆಕ್ಸ್ಟ್ ಬಂದು ಇದನ್ನ ನಾನು ಆಲ್ರೆಡಿ ಒಂದ್ಸಲ ಉಟ್ಟಿದ್ದೀನಿ, ನಾನು ನಿನ್ ಜೊತೆನೆ ಉಟ್ಟಿದ್ದೆ. ಇದೇನಮ್ಮ ಇದು ಸುಮ್ಮನೆ ತಗೊಂಡಿರೋ ಸೀರೆನಾ? ಇದು ಸುಮ್ಮನೆ ದೀಪಾವಳಿ ತಗೊಂಡಿರೋ ಸೀರೆ. ಓಕೆ, ಇದು 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 ಪ್ಯೂರ್ ಜರಿ ಇದು. ಓಕೆ, ಇದು ಒಂಥರ ಮೆಜೆಂಟಾ ಪಿಂಕ್ ಗೆ ಆಲಿವ್ ಗ್ರೀನ್ ಬಂದಿರೋಂತ ಬಾರ್ಡ್ರು. ಇದು ಬಂದು ಸೆರಗು, ಇದು ಸೆರಗು. ಸೊ ಸಖತ್ತಾಗಿದೆ ಅಲ್ವಾ ಸೆರಗು? ಜಿಂಕೆ ಗಿಂಕೆ ಎಲ್ಲ ಇದೆ, ಆಮೇಲೆ ಬ್ಯೂಟಿಫುಲ್ ಆಗಿದೆ. ಇದು ಇನ್ನೇನು ಇದೆ ಡಿಸೈನ್ಸು, ತುಂಬಾ ಚೆನ್ನಾಗಿದೆ. ಎಸ್, ಸೊ ಇದು ಇದು ರಾಶಿಪುರಮ್ಮ, ಅಲ್ಲಲ್ಲ ಕಾಂಜೀವರಂ, ಕಾಂಜೀವರಂ ಪ್ಯೂರ್ ಕಾಂಜೀವರಂ ಸಾರಿ ಇದು, ಪ್ಯೂರ್ ಜರಿ. ಸೊ ನೆಕ್ಸ್ಟ್ ಬಂದು ಇದು ಬ್ಯೂಟಿಫುಲ್ ಸೀರೆ ಇದು. ಅದೇ ಅದು ಇದು ನೀನು ಹುಟ್ಟಿದಾಗ ನಿಮ್ಮಪ್ಪ ಅಲ್ಲಿ ಸೇಲಮ್ಮಲ್ಲಿ ಅಮೃತಿಗೆ ಹತ್ರ ಹೇಳ್ಬಿಟ್ಟು ಇದನ್ನ ತಗೊಂಡಿರೋದು ಕೋಆಪರೇಟಿವ್. ನೋಡಿದ್ರ ನಮ್ಮಪ್ಪ ಅವಾಗ್ಲೇ, ಎಷ್ಟು ನಾನೇನ್ ಹೋಗಿ ಸೆಲೆಕ್ಟ್ ಮಾಡಿಲ್ಲ, ಅವರೇ ಸೆಲೆಕ್ಟ್ ಮಾಡಿ ನಮ್ಮಕ್ಕನು ಒಂದ್ ತಗೊಂಡ್ರು, ನನಗೂ ಅದೇ ತರದ್ದೊಂದು, ಈ ತರದ್ದೇ ಸೇಮ್, ಇಬ್ರದ್ದು ಒಂದೇ ಕಲರ್ ಆಗುತ್ತೆ. ಬ್ಲಾಕ್ ತಗೊಂಡಿರೋದು, ಇದು ಪ್ಯೂರ್ ಕಾಂಜೀವರಮ್ಮ. ಅವಾಗ್ಲೇ ಇದು ಲಲಿತಾ ದೊಡಮ್ಮ ಅವಾಗ ಹೋಗಿ ತಗೊಂಡಿರೋದು, ಅವ್ರ ಲಲಿತಾ ದೊಡಮ್ಮ ಹತ್ರ ಸೇಮ್ ಇದೆ. ಕರೆಕ್ಟ್, ಇದು ಬಂದು ನಿಮ್ಗೆ ಅವಾಗ್ಲೇ 4000 ಇತ್ತು, ಇದಕ್ಕೆ 4000. ಈಗ ಅಂದ್ರೆ ಸಿಕ್ಕಾಪಟ್ಟೆ ಇದೆ, ಯಾಕಂದ್ರೆ ಇದು ಮೈಯಲ್ಲೆಲ್ಲ ಜರಿ ಇದೆ ಅಂದ್ರೆ ಅಮ್ಮ. ಇವಾಗ ಈ ತರದ್ದು ಬರುತ್ತೆ, ಏನ್ ಗೊತ್ತಾ, ತುಂಬಾ ಎಕ್ಸ್ಪೆನ್ಸಿವ್ ಆದ್ರೆ ಟಿಶ್ಯೂ ತರ ಬರೋದು ಗೋಲ್ಡ್ ಜರಿ, ಫುಲ್ ಬಾಡಿ ಗೋಲ್ಡ್ ಜರಿ ಬರುವಂತ ಬರುತ್ತೆ. ಸೊ ಇದು ಬಂದು ನೋಡಿ, ಇದು ಬಾಡಿ, ಇಲ್ಲಿ ನವಿಲಿದೆ, ಆಮೇಲೆ ಇದು ಸೆರಗು. ಸೆರಗು ತುಂಬಾ ಚೆನ್ನಾಗಿದೆ. ಅದರಿಂದ ನಾನೇನ್ ಮಾಡಿದ್ದೆ ಗೊತ್ತಾ, ನನ್ನ ತಂಗಿ ಮದ್ವೆಲಿ ಇದನ್ನ